ನಮ್ಮ ಹ್ಯಾರಿಸಿಂಗ್ ಕೇಸರ್ಲಿ ಅವರು ಬೇಕಾದ ಸೆಕ್ಷನ್ ಹಾಕಲಿಲ್ಲ ಅದು ಯಾಕೆ ಹಾಕಲಿಲ್ಲ ಅಂತ ನಾನು ಕಮಿಷನರ್ ಅಂತ ಕ್ವೆಶ್ಚನ್ ಮಾಡ್ತಿದ್ದೇನೆ ನಾನು ಅವನನ್ನು ಫಸ್ಟ್ ಟೈಮ್ ನೋಡಿದ್ದು ಇದ್ರು ಲೆಕ್ಚರರ್ಸ್ ಇಲ್ಲ ತಡೆಯಲಿಲ್ಲ ಯಾರು ಕೂಡ ಬರ್ತಿಲ್ಲ ಅವರ ಮೇಲೆ ಪ್ರೆಶರ್ ಉಂಟಾ ಏನು ಉಂಟಾ ನನಗೆ ಗೊತ್ತಿಲ್ಲ ನನಗೆ ಥ್ರೆಡ್ಸ್ ಬರ್ತಾ ಇರೋದು ಅವರಿಗೆ ನಾನಂತ ಕೊಟ್ಟಿಲ್ಲ ನನ್ನ ಫ್ರೆಂಡ್ಸ್ ಅಂತ ಕೊಟ್ಟಿಲ್ಲ ಅವರಿಗೆ ಕೊಲೆ ಮಾಡ್ತಾರೆ ಅವರು ಇದು ಬಾಡಿ ಸಿಗದಾಗೆ ಎಲ್ಲೋ ಹಾಕ್ತಾರೆ ಅಂತ ನನ್ನ ಹೆಸರು ಹಿಬಾ ಶೇಖ ನಾನು ಸೆಕೆಂಡ್ ಬಿಎಸ್ಸಿ ಡಾಕ್ಟರ್ ದಯಾನಂದ ಪೈ ಪಿ ಸತೀಶ್ ಪೈ ಗವರ್ಮೆಂಟ್ ಫಸ್ಟ್ ಇಯರ್ ಕಾಲೇಜಲ್ಲಿ ಕಲಿತಿರೋದು ನಾವು 3rd of March ಫಸ್ಟ್ ಎಕ್ಸಾಮ್ ನಮಗೆ ಸ್ಟಾರ್ಟ್ ಆಗೋದು ಇಂಟರ್ನಲ್ಸ್ ಸೊ ನಾವು ಮಾರ್ನಿಂಗ್ ಹೋಗಿ ಆಫೀಸ್ ಒಳಗೆ ಹೋಗಿ ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ಕೇಳಿ ಪ್ರಿನ್ಸಿಪಲ್ ನಾವು ಎಕ್ಸಾಮ್ ಹಾಲ್ ಹಾಲಲ್ಲಿ ಕೂತು ಬರಿಬೋದಾ ಎಕ್ಸಾಮ್ ಅಂತ ಆಗ ಪ್ರಿನ್ಸಿಪಲ್ ಹೇಳಿದ್ರು ಓಕೆ ಬರೀರಿ ಬಟ್ ಜಸ್ಟ್ ಸ್ಕಾಫ್ ಹಾಕಿಯಲ್ಲ ಜಸ್ಟ್ ಶಾಲ್ ಹಾಕಿ ತಲೆಗೆ ವಿದೌಟ್ ಪಿನ್ ಅಂತ ನಾವು ಓಕೆ ಅಂತ ಹಾಗೆ ಫಸ್ಟ್ ಇಯರ್ಸ್ಗೆ ಪರ್ಮಿಷನ್ ಲೆಟರ್ ಕೊಟ್ಟಿದ್ದಾರೆ ಬಟ್ ನಮಗೆ ಪರ್ಮಿಷನ್ ಲೆಟರ್ ಕೊಟ್ಟಿಲ್ಲ ಪ್ರಿನ್ಸಿಪಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಬರೀಲಿಕ್ಕೆ ಸೊ ಎಕ್ಸಾಮ್ ಹಾಲಲ್ಲಿ ಹೋಗಿ ಕೂತಿದ್ದಾಗ ನಾವು ಎಕ್ಸಾಮ್ ಎಕ್ಸಾಕ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗುವ ಟೈಮ್ ಸಾಯಿ ಸಂದೇಶ್ ಮತ್ತು ಅವನ ಗ್ರೂಪ್ ಎ ಬಿ ವಿ ಪಿ ಅವರು ಬಂದು ಜಸ್ಟ್ ಆಚೆಚೆ ಹೋಗ್ತಾ ಇದ್ರು ನಮ್ಮನ್ನು ನೋಟ್ ಮಾಡ್ತಾ ಸೊ ನಾವನ್ನು ಅದನ್ನೇನು ಕೇರ್ ಮಾಡಲಿಲ್ಲ ಲೆಕ್ಚರರ್ಸ್ ಬರಲಿಲ್ಲ ಎಕ್ಸಾಮ್ ಹಾಲಿಗೆ ಎಕ್ಸಾಮ್ ಸ್ಟಾರ್ಟ್ ಆಗೋ ಟೈಮ್ ಆಗಿತ್ತು ಬಟ್ ಆಗೆಲ್ಲ ಚರ್ಚೆ ಆಗ್ತಿತ್ತು ಬಟ್ ಸ್ವಲ್ಪ ಟೈಮ್ ಆದಮೇಲೆ ಸಾಯಿ ಸಂದೇಶ್ ಮತ್ತು ಅವನ ಗ್ರೂಪ್ ಬಂದು ನಿಮಗೆ ಯಾರು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದ್ದು ಕಾಲೇಜಿಂದ ಹೊರಗೆ ಹೋಗಿ ಅಂತ ಅವನು ಆರ್ಡ್ರ್ ಮಾಡ್ತಿದ್ದೆ ನಮ್ಮನ್ನು ಅವನು ಯಾರು ನಮಗೆ ಆರ್ಡ್ರ್ ಮಾಡಲಿಕ್ಕೆ ಅವನು ಆರ್ಡ್ರ್ ಮಾಡಿ ಹೇಳ್ತಿದ್ದೆ ನಿಮಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಇಲ್ಲಿ ಕೂತ್ಕೊಳ್ಳಿ ನಾವು ಹೇಳಿದ್ದು ನಮಗೆ ಪ್ರಿನ್ಸಿಪಲ್ ಹೇಳಿದ್ದು ನೀನು ಯಾರು ಕೇಳಲಿಕ್ಕೆ ನಾನು ಕೇಳಿದ್ದೆ ಅವನ ಹತ್ರ ಅವನು ಹೇಳಿದ ನಿಮಗೆ ಯಾರು ಹೇಳಿದ್ದು ಪರ್ಮಿಷನ್ ಕೊಡಲಿಕ್ಕೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ ಆದಮೇಲೆ ಅವನು ಹೇಳಿದ್ಮೇಲೆ ನಾನು ಎದ್ದು ಹೋಗಲಿಲ್ಲ ಅವನು ಎಲ್ಲ ಕ್ಲಾಸಿಗೆ ಹೋಗಿ ಎಲ್ಲೆಲ್ಲೂ ಮುಸ್ಲಿಂ ಗರ್ಲ್ಸ್ ಎಕ್ಸಾಮ್ ಬರೀತಿದ್ದಾರೋ ಅಲ್ಲಿ ಹೋಗಿ ಅವನು ಹೋಗಿ ಅವರು ಆರ್ಡ್ರ್ ಮಾಡಿ ಕಾಲೇಜಿಂದ ಹೊರಗೆ ಹೋಗಿ ಅಂತ ಅವನು ಹೇಳ್ತಿದ್ದಾನೆ ಅವನಿಗೆ ಯಾರು ಅಷ್ಟು ರೈಟ್ ಕೊಟ್ಟದ್ದು ಹೇಳಲಿಕ್ಕೆ ಪ್ರಿನ್ಸಿಪಲ್ ಓಕೆ ಪ್ರಿನ್ಸಿಪಲ್ ಬಂದು ಹೇಳಲಿ ನಮ್ಮ ಹತ್ರ ನೀವು ಹೋಗಿ ಅಂತ ನಾವು ಹೋಗ್ತೇವೆ ಅವನಿಗೆ ರೈಟ್ ಇಲ್ಲ ಹೇಳಲಿಕ್ಕೆ ನಾವು ನಮ್ಮ ಥರನೇ ಸ್ಟೂಡೆಂಟೇ ಮತ್ತು ಲೆಕ್ಚರರ್ ಬಂದರು ನಮ್ಮ ಕ್ಲಾಸಿಗೆ ಬಂದು ಹೇಳಿದ್ದು ನೀವು ಆಫೀಸ್ ಆಚೆ ಹೋಗಿ ಇವನು ಲೆಕ್ಚರರ್ಸ್ಗೆ ಹೇಳಿದ್ದು ಅವಳು ನಾನು ಹೇಳಿದಾಗ ಕೇಳ್ತಿಲ್ಲ ನೀವು ಹೇಳಿ ಅಂತ ಸೊ ನಾನು ಲೆಕ್ಚರರ್ಗೆ ರೆಸ್ಪೆಕ್ಟ್ ಕೊಟ್ಟು ಕೆಳಗೆ ಹೋದೆ ಅಲ್ಲಿ ತುಂಬ ನಮ್ಮ ಮುಸ್ಲಿಂ ಗರ್ಲ್ಸ್ ಇದ್ದರು ಅವರು ತುಂಬ ಅಲ್ಲಿ ಆಫೀಸ್ ಇದ್ದರು ನಿಂತಿದ್ರು ಇವರು ಎ ಬಿ ವಿ ಪಿ ಗ್ರೂಪ್ ಗರ್ಲ್ಸ್ ಮತ್ತು ಬಾಯ್ಸ್ ಇಬ್ಬರು ಕೂಡ ಇದ್ದರು ಅಲ್ಲಿ ಸಾಯಿ ಸಂದೇಶ್ ಇದ್ದರು ಮತ್ತು ಕವನ ಶೆಟ್ಟಿ ಅವರು ಇದ್ರ ನಂಗೆ ಗೊತ್ತಿಲ್ಲ ಇದ್ರು ಮೇ ಬಿ ಇದ್ಲು ಅವರಲ್ಲಿ ಪ್ರಿನ್ಸಿಪಲ್ ಹತ್ರ ಆರ್ಗ್ಯೂ ಮಾಡ್ತಿದ್ರು ಅವರನ್ನು ಎಕ್ಸಾಮ್ ಬರೀಲಿಕ್ಕೆ ಬಿಟ್ಟರೆ ನಾವು ಬರೆಯುವುದಿಲ್ಲ ಅಂತ ಎಕ್ಸಾಮ್ ಅವರು ಯಾರು ಹೇಳಲಿಕ್ಕೆ ಪ್ರಿನ್ಸಿಪಲ್ ನಮಗೆ ಪರ್ಮಿಷನ್ ಕೊಟ್ಟದ್ದು ಎಕ್ಸಾಮ್ ಬರೀಲಿಕ್ಕೆ ಇವರು ಬಂದು ಯಾರು ಹೇಳಲಿಕ್ಕೆ ಸೊ ಪ್ರಿನ್ಸಿಪಲ್ ಹೇಳಿದರು ಪ್ರಿನ್ಸಿಪಲ್ಗೆ ತುಂಬ ಪ್ರೆಷರ್ ಹಾಕಿದರು ಅವರನ್ನು ಪ್ರಿನ್ಸಿಪಲ್ ಇದು ಆಯಿತು ಅವರಿಗೆ ಎಕ್ಸಾಮ್ ಬರೀಲಿಕ್ಕೆ ಬಿಡುವುದಿಲ್ಲ ನಾವು ಅಂತ ಸೊ ನಾವು ಕೇಳಿದ್ದೆ ಎಕ್ಸಾಮ್ ಪ್ರಿನ್ಸಿಪಲ್ ಹತ್ರ ಕೇಳಿದ್ದೇವೆ ನೀವಲ್ಲ ಸರ್ ನಮಗೆ ಪರ್ಮಿಷನ್ ಕೊಟ್ಟದ್ದು ಬರೀಲಿಕ್ಕೆ ಮತ್ತು ನೀವು ಯಾಕೆ ಹೀಗೆ ನಮಗೆ ಎಕ್ಸಾಮ್ ಬರೀಲಿಕ್ಕೆ ಕೊಡ್ತಿಲ್ಲ ಆಗ ಅವರು ಪ್ರಿನ್ಸಿಪಲ್ ಹೇಳ್ತಾರೆ ನಾನು ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತ ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತ ಹೇಳಿ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ ಮಾರ್ನಿಂಗ್ ನಾವು 3-4 times ಕೇಳಿದ್ದೇವೆ ಪ್ರಿನ್ಸಿಪಲ್ ಹತ್ರ ನಮಗೆ ಪರ್ಮಿಷನ್ ಉಂಟಲ್ಲ ಸರ್ ಬರೀಲಿಕ್ಕೆ ಮತ್ತೇನು ಇಶ್ಯೂ ಆಗಲಿಕ್ಕೆ ಇಲ್ಲ ಅಂತ ಅವ್ರು ಹೇಳಿದಾರೆ ನಾನು ಪರ್ಮಿಷನ್ ಕೊಟ್ಟೇನಲ್ಲ ಅಮ್ಮ ಏನು ಇಶ್ಯೂ ಆಗಲಿಕ್ಕೆ ಇಲ್ಲ ಅಂತ ನೀವು ಹೋಗಿ ಬರೀರಿ ಅಂತ ಮತ್ತೆ ಪ್ರಿನ್ಸಿಪಲ್ ಹೇಳಿದ ನಾನು ಕೊಟ್ಟಲೇ ಇಲ್ಲ ಅಂತ ಅದು ಹೇಗೆ ಹೇಳಿದರು ಅವರು ಅದು ಇವರು ಪ್ರೆಷರ್ ಮಾಡಿದ್ದಕ್ಕೆಲ್ಲ ಅವ್ರು ಹೇಳಿದ ಅದು ಇವರು ಪ್ರೊವೋಕ್ ಮಾಡಿರುವವರು ನಮಗೆ ಏನು ಗೊತ್ತಿಲ್ಲ ಅದೇನು ಸೊ ನಾವು ಅಲ್ಲಿ ಸೀನ್ ಕ್ರಿಯೇಟ್ ಮಾಡೋದು ಬೇಡ ಅಂತ ನಾವು ಮನೆಗೆ ಹೋದ್ವಿ ಬಟ್ ಮನೆಗೆ ಹೋಗೋ ಟೈಮಲ್ಲಿ ನನ್ನ ಇನ್ನೋಸೆಂಟ್ ನಂದು ಅಲ್ಲಿ ಬ್ಯಾಚ್ಮೇಟ್ಸ್ ಮತ್ತು ಕಾಲೇಜ್ ಮೇಟ್ಸ್ ಅವರೆಲ್ಲರಿಗೆ ಪೊಲೀಸ್ ಥ್ರೆಟನಿಂಗ್ಸ್ ಎಲ್ಲ ಕೊಟ್ಟಿದ್ದಾರಂತೆ ನಿಮ್ಮ ಕಾಲೇಜ್ ಲೈಫ್ ಸ್ಪಾಯ್ಲ್ ಮಾಡ್ತೇನೆ ನನ್ನ ಫ್ಯೂಚರ್ ಸ್ಪಾಯ್ಲ್ ಮಾಡ್ತೇನೆ ನೀನು ಈಗ ಹೋಗಲಿಲ್ಲದ್ರೆ ನೀನು ಫುಲ್ ಲೈಫ್ ಲಾಂಗ್ ನೀನು ಕೂಗ್ತಾ ಇರ್ತೀನಿ ಅಂತ ನಿನ್ನ ಫ್ಯೂಚರ್ ಸ್ಪಾಯ್ಲ್ ಮಾಡ್ತೇನಂತ ಅವ್ರು ಯಾರು ನಮಗೆ ಥ್ರೆಟನ್ ಮಾಡಲಿಕ್ಕೆ ಅವ್ರಿಗೆ ಯಾರು ರೈಟ್ ಕೊಟ್ಟದ್ದು ಅಷ್ಟೆಲ್ಲ ಪೊಲೀಸ್ ಥ್ರೆಟನ್ ಮಾಡ್ತಾರೆ ರಾಘವೇಂದ್ರ ಅಂತ ಪೊಲೀಸ್ ಅವರು ಹೆಸರು ನನಗೆ ಥ್ರೆಟನ್ ಮಾಡಿಲ್ಲ ಬಟ್ ನನ್ನ ಫ್ರೆಂಡ್ಸಿಗೆ ಥ್ರೆಟನ್ ಮಾಡಿದ್ದು ಯಾರು ನಿಮಗೆ ಕಾಲೇಜಲ್ಲಿ ಬರಲಿಕ್ಕೆ ಕೊಟ್ಟದ್ದಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ಪಿಯೋನ್ ಕಾಲೇಜ್ ಪಿಯೋನ್ ನಾವು ಕ್ಯಾಂಟೀನಲ್ಲಿ ನಮಗೆ ಕ್ಯಾಂಪಸ್ ಒಳಗೆ ಪರ್ಮಿಷನ್ ಇತ್ತಂತ ಹೇಳಿದರು ಪ್ರಿನ್ಸಿಪಲ್ ಕ್ಲಾಸ್ ಒಳಗೆ ಹೋಗಬಾರ್ದು ನೀವು ಅಂತ ಕ್ಯಾಂಪಸ್ ಒಳಗೆ ಆಯ್ತು ನಾವು ಒಬೆ ಮಾಡಿದ್ವಿ ಲೈಬ್ರರಿಯಲ್ಲಿ ಕೂತಿದ್ವಿ ಕ್ಯಾಂಟೀನಲ್ಲಿ ಕೂತಿದ್ವಿ ಕ್ಯಾಂಟೀನಲ್ಲಿ ಕೂತಿದ್ವಾಗ ಪಿಯೋನ್ ಬಂದು ನಾವು ಟ್ಯಾಪ್ ವಾಟ್ರ್ ಯೂಸ್ ಮಾಡಿದ್ದಕ್ಕೆ ವಾಟ್ರ್ ಯೂಸ್ ಮಾಡಬಾರ್ದಂತೆ ಕಾಲೇಜಿದ್ದು ಊಟ ಮಾಡಬಾರ್ದು ಮತ್ತು ಕಾಲೇಜ್ ಮೇಟ್ಸ್ ಹತ್ರ ಮಾತಾಡ್ಬೋದು ನಾನ್ ಮುಸ್ಲಿಂ ಫ್ರೆಂಡ್ಸ್ ಹತ್ರ ಮಾತಾಡಬಾರ್ದು ಯಾರ ಹತ್ರ ಮಾತಾಡ್ಬೋದು ನೀವು ನಾನು ಆಗ ಕ್ವೆಶನ್ ಮಾಡಿದೆ ನಾವು ಯಾರು ಟೆರರಿಸ್ಟಾ ನೀವು ನಮಗೆ ಹೀಗೆ ಟ್ರೀಟ್ ಮಾಡಲಿಕ್ಕೆ ಅಂತ ಅವರು ಹೀಗೆ ನೀವು ಅದೇ ಟೆರರಿಸ್ಟೇ ಅಂತ ಹೇಳಿದರು ಅವ್ರು ಯಾರ ನಮಗೆ ಹೇಳಲಿಕ್ಕೆ ಟೆರರಿಸ್ಟ್ ಅಂತ ಕರೆಯೋದು ಅವರಿಗೆ ಅಷ್ಟು ಹಕ್ಕು ಯಾರು ಕೊಟ್ಟದ್ದು ಟೆರರಿಸ್ಟ್ ಅಂತ ಕರೀಲಿಕ್ಕೆ ಅದು ನಾನು ಪ್ರಿನ್ಸಿಪಲ್ ಹತ್ರ ಹೇಳಿದ್ದೆ ನಾವು ಕಂಪ್ಲೇಂಟ್ ಮಾಡಿದ್ದೆ ಬಟ್ ಅದು ಪ್ರಿನ್ಸಿಪಲ್ ಕ್ಯಾರೇ ಮಾಡಲಿಲ್ಲ ನಾನು ಪ್ರಿನ್ಸಿಪಲನ್ನು ಏನು ತಪ್ಪಂತ ಹೇಳ್ತಿಲ್ಲ ಅವ್ರ ಮೇಲೆ ಪ್ರೆಷರ್ ಇರ್ಬೋದು ತುಂಬ
ಬಟ್ ಅವರು ಯಾಕೆ ಸುಳ್ಳು ಹೇಳಿದ್ರು, ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂತ, ಅದೇ ಒಂದು ಕ್ವೆಶ್ಚನ್ ನನಗೆ ಅವರತ್ರ ಕೇಳಲಿಕ್ಕೆ ಇರೋದು. ಮತ್ತು ಈ ಸಾಯಿ ಸಂದೇಶ್ಗೆ ಅಷ್ಟು ರೈಟ್ ಯಾರು ಕೊಟ್ಟದ್ದು? ನಮ್ಮ ಕ್ಲಾಸಲ್ಲಿ ಬಂದು ಅವನು ನಮ್ಮನ್ನು ಹೊರಗೆ ಹೋಗ್ಲಿಕ್ಕೆ ಹೇಳಿದ, ಅವನೇ ನಮ್ಮ ಥರ ಸ್ಟೂಡೆಂಟ್ ಅಲ್ವಾ, ಅವನಿಗೆ ಸೇಮ್ ರೈಟ್, ನಮಗೆ ಸೇಮ್ ರೂಲ್ಸ್, ಅವನಿಗೂ ಸೇಮ್ ರೂಲ್ಸ್ ಇರೋದು, ಅವನಿಗೆ ಅಷ್ಟು ರೈಟ್ ಇಲ್ಲ ನಮ್ಮನ್ನು ಹೊರಗೆ ಹಾಕ್ಲಿಕ್ಕೆ. ಸೊ ಆ ದಿನ ನಾವು ಹಾಗೆ ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ಬರುವಾಗ ನಮಗೆ ಕ್ಯಾಂಪಸ್ ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ ಪೊಲೀಸ್ ಮತ್ತು ಕಾಲೇಜ್ ಪ್ರಿನ್ಸಿಪಲ್ ಲೆಕ್ಚರ್ಸ್, ಯಾರು ಕಾಲೇಜ್ ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ. ನೀವು ಎಕ್ಸಾಮ್ ಬರೆಯುವುದಾದ್ರೆ ಹಿಜಾಬ್ ತೆಗೆದು ಬರೀರಿ, ಇಲ್ಲಾದರೆ ಬರಿಬೇಡಿ. ಆಗ ನಾವು ಕ್ವೆಶನ್ ಮಾಡಿದ್ವಿ, ನೀವಲ್ಲ ಸರ್ ಪರ್ಮಿಷನ್ ಕೊಟ್ಟದ್ದು ನಮಗೆ ಬರೀಲಿಕ್ಕೆ, ಈಗ ನೀವು ಯಾಕೆ ಚೇಂಜ್ ಆಗ್ತಿದ್ದೀರಾ ಅಂತ. ಆಗ ಹೇಳಿದ್ರು ನಾನು ಕೊಟ್ಟೇ ಇಲ್ಲ ಪರ್ಮಿಷನ್, ನೀವು ಹೊರಗೆ ಹೋಗಿ ಅಂತ. ಸೊ ಅಲ್ಲಿ ತುಂಬ ಇಶ್ಯೂ, ತುಂಬ ಆರ್ಗ್ಯುಮೆಂಟ್ಸ್ ಎಲ್ಲ ಆಯಿತು. ಆದಮೇಲೆ ಆ ಪೊಲೀಸರು ತುಂಬ ಹೇಳ್ತಿದ್ರು ನೀವು ಹೋಗಿ. ಆಗ ಕೂಡ ಪೊಲೀಸರು ಧಮಕಿಯೆಲ್ಲ ಕೊಡ್ತಿದ್ರು, ನಾವು ನಿಮ್ಮ ಮೇಲೆ ಏನು ಆ್ಯಕ್ಷನ್ ತೆಗಿತೇವೆ ನಮಗೆ ಗೊತ್ತು ಅಂತ. ನಾವು ಹೇಳಿದರೆ ಆ ಸಾಯಿ ಸಂದೇಶನ್ನು ಕರೀರಿ, ನಮ್ಮ ಹತ್ರ ಮಾತಾಡ್ಲಿಕ್ಕೆ, ಅವರ ಹತ್ರ ಮಾತಾಡ್ಲಿಕ್ಕೆ ಉಂಟು, ಅವನನ್ನು ಕರೀರಿ. ಪ್ರಿನ್ಸಿಪಲ್ ಇದು ನನಗೆ ಕರೀಲಿಕ್ಕೆ ಆಗೋದಿಲ್ಲ ಅಂತ. ಅದು ಯಾಕೆ ಕರೀಲಿಕ್ಕೆ ಆಗೋದಿಲ್ಲ? ಪ್ರಿನ್ಸಿಪಲ್ಗೆ ಕರಿಬೋದಿತ್ತಲ್ಲ ಅವನನ್ನು, ಅವನನ್ನು ಕರೀಲಿಲ್ಲ. ಮಧ್ಯಾಹ್ನ ನಂತರ ಅವನ ಎಕ್ಸಾಮ್ ಎಲ್ಲ ಆದಮೇಲೆ ಅವನು ಹೋಗ್ತಿದ್ದ, ನಾವು ಮೀಡಿಯನ್ ಹತ್ರ ಮಾತಾಡಿವಾಗ ಅವನು ಓಡ್ತಿದ್ದ ಸೈಡಿಂದ. ಅಷ್ಟು ಹೆದರಿಕೆ ಇರುವವನು ಓಡ್ತಿದ್ದ, ಯಾಕೆ ಓಡ್ತಿದ್ದದ್ದು ಅವನು? ಅವನಿಗೆ ಹೆದರಿಕೆ ಇದೆ, ಅದಕ್ಕೆ ಓಡ್ತಿದ್ದದ್ದು. ಅವನನ್ನು ಕರೆದು ಕೇಳಿದೆ ನೀನು ಯಾಕೆ ಹಾಗೆ ಹೇಳಿದಂತ. ಆಗ ಅವನು ನನ್ನ ಹತ್ರ ತುಂಬ ಗಲಾಟೆ ಮಾಡಲಿಕ್ಕೆ ಬಂದ, ನನಗೆ ಹ್ಯಾರಸ್ ಮಾಡ್ತಿದ್ದ. ಅವನು ಕ್ಲಾಸಲ್ಲಿ ಬಂದೇ ಅಷ್ಟು ಇದು ಮಾಡಿದ್ದಾನೆ, ಇಲ್ಲಿ ಹೊರಗೆ ಎಲ್ಲ ಮೀಡಿಯನ್ ಎದುರು ಅವನು ನನ್ನನ್ನು ದೂಡಿಯೆಲ್ಲ ಹಾಕ್ತಿದ್ದ. ಅದು ಯಾಕೆ ಹಾಕಿದ್ದ ಅವನು? ಹಾಗೆ ಬೆರಳೆಲ್ಲ ತೋರಿಸಿ ನನಗೆ ಇದು ಮಾಡ್ತಿದ್ದ, ಥ್ರೆಟನ್ ಮಾಡ್ತಿದ್ದ. ಆಗ ಹೌದು ನಾನು ಕೇಳಿದ್ದು, ಹೌದು ನಿನ್ನ ಅಪ್ಪನ ಕಾಲೇಜ? ಹೌದು, ಅವನ ಕಾಲೇಜ್ ಕೂಡ ಅಲ್ಲ, ಅವನ ಅಪ್ಪನ ಕಾಲೇಜ್ ಕೂಡ ಅಲ್ಲ, ಗೌರ್ಮೆಂಟ್ ಕಾಲೇಜ್. ಗೌರ್ಮೆಂಟ್ ಇದು ಮಾಡ್ತಿರೋದು, ಎಲ್ಲರಿಗೆ ಸೇಮೇ ಅಲ್ಲಿ ರೂಲ್ಸ್ ಇರೋದು. ಇವನ್ ಯಾರು ಕೇಳಲಿಕ್ಕೆ? ಇವನ್ ಯಾರು ನಮ್ಮನ್ನು ಹೊರಗೆ ಹಾಕಲಿಕ್ಕೆ? ಸೊ ಅಲ್ಲಿ ಅಷ್ಟೆಲ್ಲ ಆಯಿತು. ಮತ್ತು ನಾನು ಅವನು ತುಂಬ ನನಗೆ ಥ್ರೆಟನ್ಸ್ ಎಲ್ಲ ಕೊಡ್ತಿದ್ದೆ, ತುಂಬ ಮೆಸೇಜಸ್ ಕೂಡ ಬರ್ತಿತ್ತು, ತುಂಬ ಸ್ಟೇಟಸ್ ಕೂಡ ಹಾಕ್ತಿದ್ದು ಎಲ್ಲರೂ, ಅದೆಲ್ಲ ನಾನು ತೋರಿಸಿದ್ದೇನೆ. ಅವರೆಲ್ಲ ಎಲ್ಲರೂ ನನ್ನನ್ನು ಎಂತೆಲ್ಲ ಹೇಳ್ತಿದ್ರು, ಟೆರರಿಸ್ಟ್ ಅಂತೆ ನಾವು ಅದು ಇದು ಅಂತ. ಸೊ ನಾನು ಅವನು ಹ್ಯಾರೆಸ್ ಮಾಡಿದ, ನಾನು ಹಿಜಾಬ್ ಇಶ್ಯೂ ಅಲ್ಲಿ ಅಲ್ಲ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ತಿದ್ದೆ. ಇವನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹ್ಯಾರೆಸಿಂಗ್ ಕೇಸ್, ಹ್ಯಾರೆಸಿಂಗ್ ಅವರು ನಮಗೆ ಎಗೇನ್ಸ್ಟ್ ಆಗಿ ಇವತ್ತು ಪುನಃ ಕೇಸ್ ಮಾಡಿದ್ದಾರಂತೆ ಅವರು, ABBP ಅವರು. ಅವರು ಕೇಸ್ ಮಾಡಿದ್ದಕ್ಕೆ ಇವರು ರಿಜಿಸ್ಟರ್ ಆಗಿದೆ ಅವರ ಕೇಸ್, ಬಟ್ ನಮ್ಮ ಹ್ಯಾರೆಸಿಂಗ್ ಕೇಸಲ್ಲಿ ಅವರು ಬೇಕಾದ ಸೆಕ್ಷನ್ ಹಾಕಲಿಲ್ಲ. ಅದು ಯಾಕೆ ಹಾಕಲಿಲ್ಲ ಅಂತ ನಾನು ಕಮಿಷನರ್ ಹತ್ರ ಕ್ವೆಶನ್ ಮಾಡ್ತಿದ್ದೇನೆ. ಅವರು ಮತ್ತೆ ಅದು ಅವರ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅವರು, ಬಟ್ ಅದೇ ದಿನ ನಾನು ಮಾಡಿದ್ದು ಕಂಪ್ಲೇಂಟ್, ನಾನು ಮಾಡಿದ್ದು ದಿನವೇ ಅವರು ಕೂಡ ಕಂಪ್ಲೇಂಟ್ ಮಾಡಬೇಕಿದ್ದದ್ದು, ಬಟ್ ಅವರು ಮಾಡಲಿಲ್ಲ ಅದೇ ದಿನ. ಅದು ಯಾಕೆ ಒಂದು ದಿನ ಬಿಟ್ಟು ಅವ್ರು ಮಾಡ್ತಿದ್ದಾರೆ ಕಂಪ್ಲೇಂಟ್? ನಮ್ಮ ಪೇಪರನ್ನೆಲ್ಲ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇತ್ತು, ನಮಗೆ ಎಕ್ಸಾಮ್ ಸ್ಟಾರ್ಟ್ ಮಾಡಲಿಲ್ಲ, ಯಾಕಂದರೆ ಇಲ್ಲಿ ಕೆಳಗೆ ಇಶ್ಯೂ ಆಗ್ತಿತ್ತು ಕಾಲೇಜ್ ಕೆಳಗೆ. ಸೊ ಲೆಕ್ಚರರ್ಸ್ಗೆ ಯಾರಿಗೂ ಕ್ಲಾಸ್ ಎಂಟರ್ ಆಗಲಿಕ್ಕೆ ಬಿಡಲಿಲ್ಲ ಅವರು, ಇರಲ್ಲ, ಅವರು ಬರಲಿಕ್ಕೆ ಬಿಡಲಿಲ್ಲ ಅವರನ್ನು ಕ್ಲಾಸ್ ಒಳಗೆ. ಅಲ್ಲಿ ಇದ್ರು ಇದ್ರು ಲೆಕ್ಚರರ್ಸ್, ಇಲ್ಲ ತಡೀಲಿಲ್ಲ, ಗೊತ್ತಿಲ್ಲ ನನಗೆ ಅವ್ರ ಫಸ್ಟ್ ಇಯರ್ ಯಾವ್ದು ಲೆಕ್ಚರರ್ಸ್ ಇದ್ದದ್ದು, ಅದು ನನಗೆ ಯಾರಂತ ಗೊತ್ತಿಲ್ಲ. ಇವರು ಏನಂತ ಮಾಡಿದ್ದು, ನಾನು ಅವನ ಅಪ್ಪನನ್ನು ಕರೆದೆ ಅಂತೆ, ಮತ್ತು ಅಲ್ಲಿ ಇರುವ ಅವನಿಗೆ ತುಂಬ ಥ್ರೆಟ್ಸ್ ಎಲ್ಲ ನಾನು ಕೊಟ್ಟದ್ದಂತ ಬರ್ತಾ ಉಂಟು. ನಾನು ಮತ್ತು ನನ್ನ ಇನ್ನೋಸೆಂಟ್ ಫ್ರೆಂಡ್ಸ್ ಅವರೇನು ಮಾಡಲಿಲ್ಲ ಪಾಪ, ಅವರನ್ನೆಲ್ಲ ಇವನು ಯಾಕೆ ಇವಳು ಯಾಕೆ ಅಲ್ಲಿ ಹೆಸರು ಅವಳು ಕಂಪ್ಲೇಂಟಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ, ಅವರಿಗೆ ಥ್ರೆಡ್ಸ್ ಎಲ್ಲ ನಾವು ಕೊಡ್ತಿರೋದಂತ, ನಮಗೆ ಥ್ರೆಡ್ಸ್ ಬರ್ತಾ ಇರೋದು, ಅವರಿಗೆ ನಾನಂತ ಕೊಡಲಿಲ್ಲ, ನನ್ನ ಫ್ರೆಂಡ್ಸ್ ಅಂತ ಕೊಟ್ಟಿಲ್ಲ ಥ್ರೆಡ್ಸ್ ಏನು. ನಮ್ಗೆ ಏನಂತ, ನೀವು ನಾಳೆ ಕಾಲೇಜ್ಗೆ ಹಿಜಾಬ್ ಹಾಕೊಂಡು ಬನ್ನಿ, ನಾವು ತೋರಿಸ್ತೇವೆ ನೀವು ಎಂತ ಅಂತ. ಮತ್ತು ಅದೇ ಅವ್ರು ನೀವು ಹೇಳಿದ್ರಲ್ಲ ಸಾಯಿ ಸಂದೇಶಿಗೆ ಹಾಗೆ ಥ್ರೆಡ್ಸ್ ಬರ್ತಾ ಉಂಟಂತ, ನಮಗೆ ಬರ್ತಾ ಉಂಟು, ನಮ್ಮ ನಮಗೆ ಕೊಲೆ ಮಾಡ್ತಾರೆ ಅವರು, ಇದು ಬಾಡಿ ಸಿಗೋದಾಗೆ ಎಲ್ಲೋ ಹಾಕ್ತಾರಂತ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ, ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.